Hi guys, welcome back to my vlog. ನನ್ನ ವೆರಿ ಫಸ್ಟ್ ಟ್ರಾವೆಲ್ ವ್ಲಾಗ್ ಮಾಡ್ತಿರೋದು. ಎಲ್ಲಿಗೆ ಹೋಗ್ತಾ ಇದೀವಿ? ಕೇರಳ. ಕೇರಳ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ನನ್ನ ವೆರಿ ಫಸ್ಟ್ ಟ್ರಾವೆಲ್ ವ್ಲಾಗ್ ಮಾಡ್ತಿರೋದು. ಸೊ ನಾವು ಐ ಆಮ್ ಆಫ್ ಟು ಕೊಚ್ಚಿ. ಸೊ ಆನ್ ಮೈ ವೇ ಟು ದಿ ಏರ್ಪೋರ್ಟ್. ಅವಿಸ್ತ್ಯ ಹಾಯ್ ಹೇಳು. ಎಲ್ಲಿಗೆ ಹೋಗ್ತಾ ಇದೀವಿ? ಎಲ್ಲಿಗೆ ಹೋಗ್ತಾ ಇದೀವಿ? ಕೇರಳ. I have a lot of time actually. ತುಂಬಾ ಬೇಗನೆ ಬಂದ್ಬಿಡ್ತೀವಿ ಏರ್ಪೋರ್ಟ್ಗೆ. ಆ್ಯಂಡ್ ದರ್ಸ್ ಅ ಬ್ಯೂಟಿಫುಲ್ ಇಟಾಲಿಯನ್ ರೆಸ್ಟೋರೆಂಟ್ ಟರ್ಮಿನಲ್ 2 ಅಲ್ಲಿ. ಸೊ ನನ್ನ ಫಸ್ಟ್ ಟೈಮ್ ಟರ್ಮಿನಲ್ 2 ಅಲ್ಲಿ. ಆ್ಯಂಡ್ ಸ್ವಲ್ಪ ಏರ್ಪೋರ್ಟ್ನ ನೋಡಬೇಕು ಅಂತ ಇಷ್ಟ ಆಯಿತು. ನಮ್ಮ ಬೆಂಗಳೂರು ಏರ್ಪೋರ್ಟ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅನ್ನೋದು. ಇಟ್ಸ್ ಬ್ಯೂಟಿಫುಲ್, ಇಟ್ ಇಸ್ ರಿಯಲಿ ಬ್ಯೂಟಿಫುಲ್. ಆ್ಯಂಡ್ ನನ್ನ ಜೊತೆ ನಮ್ಮ ಶಾಲಿನಿ. ಆಫ್ಟರ್ 3 weeks ಆಫ್ ಪ್ಲಾನಿಂಗ್ ಫೈನಲಿ ಒಂದು ಕೊಚ್ಚಿ ಟ್ರಿಪ್ ಫೈನಲೈಸ್ ಆಯ್ತು. ಅ ಡಾರ್ಲಿಂಗ್ ಅನನ್ಯ. ಹಾಯ್, ಈಗ ಅನನ್ಯ ಮನೆಗೆ ಬಂದಿದ್ದೀವಿ. ಎಲ್ಲ ಫ್ರೆಶ್ ಅಪ್ ಆಗಿ ಊಟಕ್ಕೋಸ್ಕರ ಕಾಯ್ತಾ ಇದ್ವಿ. ಬಟ್ ನಮ್ಮ ಅನನ್ಯ ಬಂದು ಕ್ಯಾಮ್ರಾಗೆ ಮುಖ ತೋರಿಸಲ್ವಂತೆ, ಬಿಕಾಸ್ ಈಸ್ ನಾಟ್ ರೆಡಿ. ಬಟ್ ಇಟ್ಸ್ ಓಕೆ. ಆ್ಯಕ್ಚುಲಿ ವಿ ಆರ್ ಸೆಲೆಬ್ರೇಟಿಂಗ್ ಅನನ್ಯಾಸ್ ಬರ್ತ್ಡೇ ಇಲ್ಲಿ ಕೇರಳಲ್ಲಿ. ಪ್ಲಾನಿಂಗ್ ಟು ಹ್ಯಾವ್ ಮೋರ್ ಆ್ಯಂಡ್ ಮೋರ್ ಫನ್. ದಿ ನೆಕ್ಸ್ಟ್ ಡೇ. ಹಾಯ್, ಗುಡ್ ಮಾರ್ನಿಂಗ್. ಈಗ ಒಂದು 9 ಗಂಟೆ ಆಗಿದೆ, 9:30 ಹತ್ತಿರ. ಸ್ವಲ್ಪ ವೆಕೇಷನ್ ಅಂತ ಬಂದಾಗ ಲೇಟಾಗಿ ಎದ್ದಿರ್ತೀವಲ್ಲ. ಸ್ಮೋಕ್ನ ಆ್ಯಂಡ್ ಬಿಸಿ ಬಿಸಿ ಅಡುಗೆ ರೆಡಿ ಆಗ್ತಿದೆ. ಅಡುಗೆ ಅಂದರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಪ್ರಿಪೇರ್ಡ್ ಬೈ ನಮ್ಮ ಶಾಲಿನಿ ಮತ್ತು ನಮ್ಮ ಅನನ್ಯ. ಆ್ಯಸ್ ಆಲ್ವೇಸ್ ಕಿಚನಲ್ಲಿ ನಿಂತ್ಕೊಂಡು ನಾನು ಸುಮ್ಮನೆ ನೋಡ್ತಾ ಇದ್ದೀನಿ. ಬಟ್ ಇಲ್ಲಿ ಮಲಯಾಳಿ ಟೀ ಜೊತೆಗೆ ನಮ್ಮ ಕರ್ನಾಟಕದ ಚಿತ್ರಾನ್ನ ಮಾಡ್ತಾ ಇದ್ದೀವಿ. ಐ ಥಿಂಕ್ ನಾನು ಎಲ್ಲೋದ್ರ ಚಿತ್ರಾನ್ನ ಇದ್ದೇ ಇರುತ್ತೆ ಅಂತ. ಪ್ರಿಪ್ರೇಷನ್ ನೋಡೋಣ. ಬ್ರೇಕ್ಫಾಸ್ಟ್ ರೆಡಿ ಆಗಿದೆ. ಈಗ ನಮ್ಮ ಶಾಲಿನಿ ಅವರು ದಿಢೀರ್ ಚಿತ್ರಾನ್ನ ಮಾಡಿದ್ದಾರೆ ನಮ್ಮ ಅಮ್ಮನ ಥರ. ಅವ್ರು ಖಾರ ಹುಡಿ ಅಂದರೆ ಇವರು ದಿಢೀರು. ಆಮೇಲೆ ನೈಸ್ ಚಿತ್ರಾನ್ನ ವಿತ್ ಮೊಟ್ಟೆ ಆ್ಯಂಡ್ ಕೇರಳ ಚಾಯ್. ನಾಟ್ ಚಾಯ್, ಕೇರಳ ನಾಟ್ ಚಾಯ್. ಎಂಟ್ರಿ ಅನ್ನೋ ಒಂದು ಹೊಸ ರೆಸ್ಟೋರೆಂಟ್ ಬರ್ತಿದ್ವಿ ಈಗ. ಇಟ್ಸ್ ಡೇ 1 ಅನನ್ಯ ಅವರು ಇಂಟ್ರೊಡ್ಯೂಸ್ ಮಾಡೋಕ್ಕೆ ಮರ್ತಿದ್ದೆ. ವೆರಿ ಗುಡ್ ಫ್ರೆಂಡ್ ಆಫ್ ಮೈ. ಸೊ ನಾವು ಅವರನ್ನೇ ನೋಡಬೇಕು ಅಂತ ಬಂದಿರೋದು ಕೇರಳಗೆ. ಸೊ ಈ ರೆಸ್ಟೋರೆಂಟ್ ಬಂದು ಅವರ ರೆಕಮೆಂಡೇಶನ್ ಬಂದಿರೋದು. ಆ್ಯಂಡ್ ಇಲ್ಲಿ ಇವತ್ತು ನಾವು ಅಥೆಂಟಿಕ್ ಕೇರಳ ಮೀನ್ ತಿನ್ನಬೇಕು ಅಂತ ಒಂದು ಫುಲ್ ಆಸೆಯಿಂದ ಬಂದಿರೋದು. ನಾನು ಸೀ ಫುಡ್ ಪರ್ಸನ್ ಅಲ್ಲ, ಬಟ್ ನಮ್ಮ ಶಾಲಿನಿ ಅವರು ಏನೂ ಗೊತ್ತಿಲ್ಲ, ಸಡನ್ ಆಗಿ ತಂದಿದ್ರು. ಕೇಟಾ ಇಂದ ವೆಲ್ಕಮ್ ಬ್ರೇಕ್. ಓಕೆ, ವಾಟರ್ಮೆಲನ್ ವಾಟರ್ಮೆಲನ್ ಸ್ಟ್ರಾಬೆರಿ. ಸೊ ವೆಲ್ಕಮ್ ಡ್ರಿಂಕ್ ಕೊಟ್ಟಿದ್ದಾರೆ. ಸ್ಟ್ರಾಬೆರಿ ಫ್ಯಾನ್ಸಿ ಆಗಿದೆ, ವೆರಿ ಪ್ರಿಟಿ. ವಾಟರ್ಮೆಲನ್ ಸ್ಟ್ರಾಬೆರಿ ಡ್ರಿಂಕ್. ಸಮ್ಮರ್ ಸಂಕಟ ಸ್ಟಾರ್ಟ್ ಆಗ್ತಾ ಇದೆ. ಆರ್ಡರ್ ಮಾಡಿದ ಡಿಶಸ್ ಏನೇನಿದೆ ಅಂದರೆ, ಮಲಬಾರ್ ಬಿರಿಯಾನಿ, ಫಿಶ್ ತವಾ ಫ್ರೈ, ಪ್ರಾನ್ಸ್ ಏನದು, ಚಿಲ್ಲಿ ಮಸಾಲಾ,
ಪ್ರಾನ್ ಮಸಾಲಾ ಇಲ್ಲಿನ ಸ್ಪೆಷಾಲಿಟಿ. ರೆಸ್ಟೋರೆಂಟ್ ಇಸ್ ರಿಯಲಿ ಗುಡ್. ಅವರೇನು ಸ್ಪೆಷಲ್ ಆಗಿ ಸ್ಯಾಲಡ್ ಥರ ಮಾಡಿದ್ದಾರೆ, ಫ್ರೂಟ್ ಸ್ಯಾಲಡ್ ಥರ. ಆಮೇಲೆ ಪತ್ರಿ ಆರ್ಡರ್ ಮಾಡಿದ್ದೀವಿ, ಪತ್ರಿ ವೆಜ್ ಕರಿ. ಸೊ ಇನ್ನೊಂದು ಸ್ಪೆಷಾಲಿಟಿ ಏನಂದರೆ ಮಲಬಾರ್ ಬಿರಿಯಾನಿ ಜೊತೆಗೆ ಡೇಟ್ಸ್ ಚಟ್ನಿ ಕೊಟ್ಟಿದ್ದಾರೆ. ಸೊ ವಿಶೇಷವಾಗಿದೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ಇವಾಗ ನಾವೆಲ್ಲರೂ ತಿನ್ನೋಕ್ಕೆ ಶುರು ಮಾಡ್ತೀವಿ. ಶಾಪಿಂಗ್ ನಮ್ಮ ಶಾಲಿನಿಗೆ ಸ್ವಲ್ಪ ಏನೋ ಐಟಮ್ಸ್ ಬೇಕಿತ್ತಂತೆ, ಜುವೆಲ್ರಿ ಬೇಕಿತ್ತು ಕಾರ್ಯಕ್ರಮಕ್ಕೆ. ಬಟ್ ಯು ಬಾಟ್ ಎವ್ರಿಥಿಂಗ್ ಮಾಡಿದ್ ನಾನು, ನನಗೆಲ್ಲ ಇಲ್ಲಿದೆ ಇನ್ಕ್ಲೂಡಿಂಗ್ ಚಾಕ್ಲೇಟ್. ಫಾರ್ ಯುವರ್ ಸಿಸ್ಟರ್ಸ್, ಐ ಆಮ್ ಆಲ್ಸೋ ಯುವರ್ ಸಿಸ್ಟರ್. ಸೀರಿಯಸ್ಲಿ ಹೆಂಗೆ ಹಿಂಗೆ? ಆಲ್ ಇಂಡಿಯನ್ಸ್ ಆರ್ ಮೈ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಅದ ಏನಮ್ಮ, ಏನಾದ್ರೂ ತಗೋತೀಯ ಬೇಕಾ? ಮಧ್ಯಾಹ್ನ ಅರೌಂಡ್ 2:30-3 o'clock ಆಗಿದ ತಕ್ಷಣ ನಮ್ಮ ಶಾಲುಮ ಸ್ವಿಚ್ ಆಫ್ ಆಗಿಬಿಡ್ತಾರೆ. ಬಟ್ ಇವಾಗ 5 ಗಂಟೆ, ಇವಾಗ ಸ್ವಿಚ್ ಆಫ್ ಆಗಿದ್ದಾರೆ ಇವತ್ತು. ಸೊ ನಾವು ಇವಾಗ ವಿ ಆರ್ ಆನ್ ಅವರ್ ವೇ ಟು ಅ ಡಿಫ್ರೆಂಟ್ ಸ್ಟೋರ್. ನಾವು ಹೋಗಿದ್ದಂಥ ಜುವೆಲ್ರಿ ಸ್ಟೋರಲ್ಲಿ ಬೇಕಾಗಿದ್ದಂಥ ಒಂದು ಜುವೆಲ್ರಿ ಸಿಗಲಿಲ್ಲ. ಸೊ ಇವಾಗ ಬೇರೆ ಕಡೆಗೆ ಹೋಗ್ತಾ ಇದ್ದೀವಿ. ಅದಕ್ಕೆ ಮುಂಚೆ ಇವಾಗ ಒಂದು ಸ್ಟಾಪ್ ಓವರ್ ಆ್ಯಟ್ ಅ ವೆರಿ ಬ್ಯೂಟಿಫುಲ್ ಕೆಫೆ ಫಾರ್ ಸಮ್ ಹಾಟ್ ಚಾಕ್ಲೇಟ್. ಸಮ್ಮರ್ ಡೌನ್ ಅನ್ನೋ ಒಂದು ಸಮ್ಮರ್ ಟೌನ್ ಯಾ ಸಾರಿ ಸಾರಿ ಒಂದು ರೆಸ್ಟೋ ಕೆಫೆಗೆ ಬಂದಿದ್ದೀವಿ ಪನಂಬಿಲಿ ನಗರಲ್ಲಿ. ಅನನ್ಯ ರೆಕಮೆಂಡೇಶನ್ ಇದು. ಆ್ಯಂಡ್ ನನ್ನ ಒಬ್ಸೆಷನ್ ವಿತ್ ಹಾಟ್ ಚಾಕ್ಲೇಟ್ ನಿಮ್ಗೆ ಎಲ್ರಿಗೂ ಗೊತ್ತು. ಸೊ ಈ ಒಂದು ಕೆಫೆಯಲ್ಲಿ ಅಪ್ಯಾರೆಂಟ್ಲಿ ವಿ ಗೆಟ್ ವೆರಿ ಗುಡ್ ಹಾಟ್ ಚಾಕ್ಲೇಟ್ ಹಿಯರ್ ಇನ್ ಕೊಚ್ಚಿ. ಸೊ By the way, you just try it because your Bangalore, this hot chocolate in Kerala special. Oh my god, the war start aagta ide, which is better? ಈಗ ತಾನೇ ನಾವು ನಮ್ಮ ಒಂದು ಮೇಜರ್ ಶಾಪಿಂಗ್ ಅಂತ ಏನು ಅಂದ್ಕೊಂಡಿದ್ವಿ ಶಾಲಿನಿಗೆ, ಇಟ್ ಇಸ್ ಡನ್. ಆ್ಯಂಡ್ ಇಟ್ ಐ ಥಿಂಕ್ ಶೀ ಗಾಟ್ ಅ ಬ್ಯೂಟಿಫುಲ್ ಬ್ಯೂಟಿಫುಲ್ ಪೀಸ್. ಬಟ್ ಅನ್ಫಾರ್ಚುನೇಟ್ಲಿ ನಾವು ಆ ಬುಟೀಕ್ನ ನಿಮಗೆ ತೋರ್ಸೋಕ್ಕಾಗಲಿಲ್ಲ ಬಿಕಾಸ್ ಇಟ್ಸ್ ಅ ಪ್ರೈವೇಟ್ ಪ್ಲೇಸ್. ಆ್ಯಂಡ್ ಬಟ್ ಆ ಜುವೆಲ್ರಿ ಅಂತೂ ನಾನು ತೋರಿಸ್ತೀನಿ ನಿಮಗೆ. ಸೊ ಈಗ ಕೇರಳಲ್ಲಿ ಬಂದಿದ್ದೀನಿ ಅನ್ನೋ ತಕ್ಷಣ ಇಟ್ ಇಸ್ ನಾಟ್ ಜಸ್ಟ್ ನನಗೊಂದು ವೆಕೇಷನ್ ಅಥವಾ ಒಂದು ಟ್ರಿಪ್ ಅಂತಲ್ಲ, ದಿಸ್ ಇಸ್ ಮೋರ್ ಏನಂತಾರೆ, ನನಗೆ ಇಲ್ಲಿ ಬಂದಿದ ತಕ್ಷಣ ದೆರ್ ಇಸ್ ಅ ಪರ್ಸ್ನಲ್ ಕನೆಕ್ಟ್. ಆ್ಯಂಡ್ ಏನಕ್ಕೆ ಅಂದರೆ ನಾನು ಹೆಚ್ಚಾಗಿ ಪ್ರಿಡಾಮಿನೆಂಟ್ಲಿ ನನ್ನ ಕೆರಿಯರಲ್ಲಿ ಮಲಯಾಳಂ ಸಿನಿಮಾಗಳು ಮಾಡಿರೋದ್ರಿಂದ ಆಲ್ಮೋಸ್ಟ್ ನನ್ನ ಒಂದು 10-12 ವರ್ಷದ ಜರ್ನಿ ಕೇರಳ ಅಲ್ಲಿ ಆಗಿದೆ. ಸೊ ನನಗೆ ಇಲ್ಲಿ ಬಂದಾಗೆಲ್ಲ ದಿಸ್ ಆಲ್ವೇಸ್ ಫೀಲ್ಸ್ ಲೈಕ್ ಮೈ ಸೆಕೆಂಡ್ ಹೋಮ್. ಆ್ಯಂಡ್ ಎವ್ರಿ ಟೈಮ್ ಐ ಕಮ್ ಐ ಆಮ್ ಲೈಕ್ ಏನಂತೀರ ಒಂಥರ ಇಟ್ ಇಸ್ ಗಿವ್ಸ್ ಮೀ ಅ ಸೆನ್ಸ್ ಆಫ್ ಸೆಕ್ಯೂರಿಟಿ. ಆ್ಯಂಡ್ ಭಾಳಷ್ಟು ಜಾಗಗಳು ಅದು ಮಾಡಲ್ಲ, ಯು ನೋ ಇಟ್ ಫೀಲ್ಸ್ ಲೈಕ್ ಓಕೆ ಎಲ್ಲೋ ಟ್ರಾವೆಲ್ ಮಾಡ್ತಿದ್ದೀವಿ, ಎಲ್ಲೋ ಕೆಲ್ಸಕ್ಕೆ ಹೋಗಿದ್ದೀವಿ ಅಂತ. ಬಟ್ ಇಟ್ ಹ್ಯಾಸ್ ನೆವರ್ ಹ್ಯಾಪನ್ ವಿತ್ ಕೇರಳ. ಆ್ಯಂಡ್ ಪ್ರತಿ ಸತಿ ನನಗೆ ಒಂದು ಸಣ್ಣ ಆಪರ್ಚುನಿಟಿ ಸಿಕ್ಕಿದ್ರೂ ಐ ವಿಲ್ ಬಿ ರೇರಿಂಗ್ ಟು ಕಮ್ ಹಿಯರ್. ಸೊ ದಿಸ್ ಇಸ್ ಡೆಫಿನೆಟ್ಲಿ ಮೈ ಸೆಕೆಂಡ್ ಹೋಮ್. ಸೊ ಇವತ್ತಿಗೆ ಐ ಥಿಂಕ್ ಬಾಯ್ ಹೇಳೋ ಸಮಯ ಬಂದಿದೆ. ಸೊ ನನ್ನ ನಿಮ್ಮ ಭೇಟಿ ನನ್ನ ಮುಂದಿನ ಬ್ಲಾಗ್ ಅಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್ ಅಂಡ್ ಹ್ಯಾವ್ ಅ ಗ್ರೇಟ್ ಟೈಮ್. All set.